ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂತೆ ಭಾವನಾತ್ಮಕವಾದಂಥ ಆಲೋಚನೆ ಸಣ್ಣ ಸಣ್ಣ ವಿಚಾರಗಳನ್ನು ತುಂಬ ಸೆನ್ಸಿಟಿವ್ ಆಗಿ ತೆಗೆದುಕೊಳ್ಳತಕ್ಕಂಥ ಸ್ಥಿತಿ ಆರ್ಥಿಕವಾದಂಥ ಸಹಕಾರಗಳು ಪೂರೈಕೆ ಆಗುವಂಥದ್ದು ಕೌಟುಂಬಿಕವಾದಂಥ ಹೊಂದಾಣಿಕೆಗಳು ಬರುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ ಬಂಧು ಬಾಂಧವರಿಂದ ನೆರೆಹೊರೆಯರಿಂದ ಸ್ತ್ರೀಯರಿಂದ ಸ್ವಲ್ಪ ಕಿರಿಕಿರಿಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಪ್ರಯಾಣದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ಅನಾನುಕೂಲಗಳನ್ನು ತಂದುಕೊಳ್ತಕ್ಕಂಥ ಸಾಧ್ಯತೆ ಸಂತಾನ ದೋಷಗಳು ಮಕ್ಕಳಿಂದ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು ಮತ್ತು ಆರ್ಥಿಕವಾದಂಥ ಸಹಾಯ ಸಿಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ ಗುಪ್ತವ್ಯಾಧಿ ನರ ದೌರ್ಬಲ್ಯ ಬೆನ್ನು ಸೆಳೆತ ಸೋಂಕು ಉಸಿರಾಟ ಸಮಸ್ಯೆಗಳು ಕಾಣತಕ್ಕಂಥದ್ದನ್ನು ಸಾಮಾನ್ಯವಾಗಿ ಸಿಂಹರಾಶಿನವರು ನೋಡ್ತೀರಿ ಅಜೀರ್ಣ ದೋಷಗಳು ಕೂಡ ಹೆಚ್ಚಾಗಿ ಕಾಣ್ತದೆ ಇವುಗಳಿಂದ ಸ್ವಲ್ಪ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥ ಸಾಧ್ಯತೆಗಳಿರುತ್ತೆ ಪಾಲುದಾರಿಕೆಯಲ್ಲಿ ಮತ್ತು ಬಾ ದಾಂಪತ್ಯದಲ್ಲಿ ಸ್ವಲ್ಪ ಹೊಂದಾಣಿಕೆಗಳು ಕಷ್ಟ ಪಾಲುದಾರರೊಂದಿಗೆ ಏನೋ ಒಂದು ಮನಸ್ತಾಪಗಳು ಬರ್ತದೆ ಸಂಶಯಗಳು ಬರುವಂಥ ಸಾಧ್ಯತೆಗಳು ನಿರ್ಮಾಣವಾಗ್ತದೆ ಕಲಹಗಳಾಗ್ತಕ್ಕಂಥದ್ದು ಒತ್ತಡಗಳು ಬರ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು ಸಣ್ಣ ಪುಟ್ಟದಾದಂಥ ಉದ್ಯೋಗ ಪ್ರಾಪ್ತಿಯಾಗತ್ತೆ ಆದರೆ ಬಡ್ತಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದು ಅಥವಾ ಬದಲಾವಣೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದು ಆತ್ಮೀಯರು ತುಂಬ ಹತ್ತಿರದಲ್ಲಿ ತುಂಬ ಆತ್ಮಪೂರ್ವಕವಾಗಿ ಸ್ನೇಹಿತರು ಅಂತ ಅಂದ್ಕೊಂಡಂಥವರು ಆತ್ಮೀಯರು ಅಂದ್ಕೊಂಡಂಥವ್ರು ದೂರವಾಗುವಂಥ ಸಾಧ್ಯತೆಗಳು ದುಸ್ವಪ್ನಗಳ ಕಾಡಾಟ ಸಿಂಹರಾಶಿನವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತಕ್ಕಂಥದ್ದು ತರ್ತದೆ ಹಾಗಾಗಿ ಪ್ರತಿ ಶುಕ್ರವಾರ ಶ್ರೀ ಅಮ್ಮನವರ ದರ್ಶನವನ್ನು ಮಾಡ್ತಕ್ಕಂಥದ್ದು ಮತ್ತು ನಿಂಬೆಹಣ್ಣಿನ ದೀಪವನ್ನು ಹಚ್ತಕ್ಕಂಥದ್ರಿಂದ ಸಿಂಹರಾಶಿನವರಿಗೆ ಯಥೇಚ್ಛವಾದಂಥ ಒಂದು ಫಲವುಗಳು ಸಿಗುತ್ತೆ ಮತ್ತು ಇರುವಂಥ ವಿಘ್ನಗಳು ನಿವಾರಣೆ ಆಗುವಂಥ ಲಕ್ಷಣಗಳಿರ್ತದೆ ಚಿಂತೆ ಮಾಡುವಂಥದ್ದು ಇರೋದಿಲ್ಲ